ಮಕ್ಕಳಿಗೆ ಒಳ್ಳೆಯ ತಾಯಿಯಾಗಿ ಒಳ್ಳೆಯ ದೇವತೆಯಾಗಿ ಯಾರು ಏನೇ ಆಗ್ಲಿ. ಈಗ ನಮ್ಮ ಜನ ಹಳ್ಳಿ ಜನ ಏನಂತ ಅಂದ್ರೆ, ಹಾರಿ ಹೋಗುವ ಕಾಗೆಗೆ ಆಧಾರ ಕಟ್ಟುವವರು ಜನ ಜಾಸ್ತಿ ಅಂತ ಅರ್ಥ ಆಗಿರ್ಬೋದೇನ. ಹಾರಿ ಹೋಗುವ ಕಾಗೆಗೆ ಆಧಾರ ಕಟ್ಟುವ ಜನ ಜಾಸ್ತಿ. ನೀನು ಮುಂದೆ ನುಗ್ಗು, ನೀನು ಧೈರ್ಯವಾಗಿ ನುಗ್ಗು. ಆನೆ ಹೋಗ್ತಾ ಇರುತ್ತೆ, ನಾಯಿ ಬೊಗಳ್ತಾ ಇರುತ್ತೆ. ಆನೆ ಬಾಲ ಸಹ ನಡೆಸೋದಿಲ್ಲ, ನಾಯಿ ಬೊಗಳೋದಕ್ಕೆ ನಾಯಿ ಬಾಲ ಆನೆ ಬಾಲ ಸಹ ನಡೆಸೋದಿಲ್ಲ. ಹಂಗೆ ನೀವು ಧೈರ್ಯವಾಗಿ ಮುನ್ನುಗ್ಗ್ರಿ, ಧೈರ್ಯವಾಗಿ ಮುನ್ನುಗ್ಗ್ರಿ. ಯಾವತ್ತು ಮನುಷ್ಯ ಕುಂತ ಮನುಷ್ಯ ಬೀಳೋ ಸಾಧ್ಯನೇ ಇಲ್ಲ, ಎಡವೋದಕ್ಕೆ ಸಾಧ್ಯನೇ ಇಲ್ಲ. ನಡೆಯುವವನು ಎಡವುವನು ಸರ್ವಜ್ಞ. ಯಾರು ನಡೀತಾ ಇರ್ತಾರೋ ಅವನು ಎಡವೋದು ಸಹಜ, ತಪ್ಪು ಮಾಡೋದು ಸಹಜ. ಹಂಗಾಗಿ ನೀವು ಯಾರಿಗೂ ಎದೆ ಕುಂದಬೇಡ್ರಿ, ಧೈರ್ಯವಾಗಿ ನುಗ್ಗ್ರಿ. ನಗ್ನವಾಗಿ ಇದ್ದವರಿಗೆ ಭಯ ಯಾಕೆ? ನಗ್ನವಾಗಿ ಇದ್ದವರಿಗೆ ಭಯ ಯಾಕೆ? ಅವ್ರಿಗೆ ಹಗಲಾದ್ರೇನು ರಾತ್ರಿ ಆದ್ರೆ ಎಲ್ಲ ಒಂದೇ. ಯಾಕಂದ್ರೆ ಅವ್ರು ನಗ್ನವಾಗಿರ್ತಾರೆ. ಬೆಳ್ಳಿ ಇರಂಗಿಲ್ಲ, ಬಂಗಾರ ಇರಂಗಿಲ್ಲ, ದಡೋರೆ ಕಾಲದ ಭಯ ಇರಂಗಿಲ್ಲ, ಕಳ್ಳರು ಭಯ ಇರಂಗಿಲ್ಲ, ಯಾವ ಭಯ ಇರಂಗಿಲ್ಲ. ನಾವು ಹಳ್ಳಿ ಜನ ಪಾತ್ರೆ ಇಳಿಸೋದಕ್ಕೆ ಪಾತ್ರೆ ಒರೆಸೋದಕ್ಕೆ ಬಳಸ್ತಿರ್ತೀವಿ, ಹೊಸಬೆಟ್ಟಿ ಅಂತೀವಿ ನಾವು ಹಳ್ಳಿ ಭಾಷೆಯಲ್ಲಿ. ನೀವು ಇವಾಗೆಲ್ಲ ಹೊಸ ಹೊಸ ಟವಲ್ ತಗೊಂಡು ಗ್ಯಾಸ್ ಮೇಲೆ ಅಡಿಗೆ ಮಾಡಿ ಇದ್ದಾಗ ನೀವು ಬಿಡ್ತೀರಾ, ಅದಕ್ಕೆ ನಮ್ಮ ಹಳ್ಳಿ ಭಾಷೆಯಲ್ಲಿ ಮಸಿಬಟ್ಟೆ ಅಂತೀವಿ. ಆ ಮಾಣಿಕ್ಯನ ಮಸಿ ಬಟ್ಟೆಯಲ್ಲಿ ಇಟ್ಟರು ಅಷ್ಟೇ ಬೆಲೆ, ಒಂದು ರೇಷ್ಮೆ ಬಟ್ಟೆಯಲ್ಲಿ ಇಟ್ಟರು ಅಷ್ಟೇ ಬೆಲೆ. ಅಂತ ಮಹಿಳಾ ಮಾಣಿಕ್ಯಗಳು ನೀವೆಲ್ಲ ಇವತ್ತು ಪ್ರಶಸ್ತಿ ತಗೊಳ್ಳೋದು ಬಂದಿದ್ದೀರಲ್ಲ, ಆ ಪ್ರಶಸ್ತಿ ಪುರಸ್ಕೃತರೆ. ಪ್ರಮಿಳಿಯರ ರಾಜ್ಯದಲ್ಲಿ ಪುರುಷರ ಕೆಲಸ ಏನು ಅಂತ ಅನ್ನೋ ಹಾಗೆ ವೇದಿಕೆ ಮೇಲೆ ಸಮಾಧಾನಕರ ಬಹುಮಾನ ಅನ್ನಾಗಿ ಒಬ್ಬ ಪುರುಷನನ್ನ ಕುದುರಿಸಿದೀರಾ. ಅದಕ್ಕೂ ನಾವು ಸಮಾಧಾನ, ಅವರು ಸಮಾಧಾನ ಪಡ್ಕೋಬೇಕು, ನಾವು ಸಮಾಧಾನ ಪಡ್ಕೋಬೇಕು. ಮತ್ತು ವೇದಿಕೆ ಮುಂಭಾಗದಲ್ಲೂ ಸಹ ಪುರುಷರ ಸಂಖ್ಯೆ ಜಾಸ್ತಿ ಇದೆ. ಇದು ಮಹಿಳಾ ದಿನಾಚರಣೆ ಅಲ್ಲ, ಪುರುಷರ ಮತ್ತು ಮಹಿಳೆಯರ ದಿನಾಚರಣೆ, ಪುರುಷರ ಮತ್ತು ಮಹಿಳೆಯರ ದಿನಾಚರಣೆ. ತಮ್ಮೆಲ್ಲರಿಗೂ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಆರ್ಥಿಕ ಅಭಿನಂದನೆಗಳು ತಮ್ಮೆಲ್ಲರಿಗೂ ಇಷ್ಟಪಡ್ತೀವಿ. ಆಂಗ್ಲ ಭಾಷೆ ಬೇಕು ಮನುಷ್ಯರಿಗೆ. ಆಂಗ್ಲ ಭಾಷೆ ಇಲ್ಲಿದ್ರೆ ಇವಾಗ ಏನು ಮಾಡಕ್ ಆಗದೇ ಇಲ್ಲ. ಆಂಗ್ಲ